ವಿಷಯಗಳು ಟ್ರೆಂಡ್ ಆಗ್ತದೆ, ಅದ್ರ ಬಗ್ಗೆ ನೀವು ಟ್ವೀಟ್ ಮಾಡಿದಾಗ ಅಥವಾ ರೀಟ್ವೀಟ್ ಮಾಡಿದಾಗ ನಮಗ್ ಖುಷಿ ಆಗುತ್ತೆ. ಸುಮಾರು ಜನ ರೀಟ್ವೀಟ್ ಕೂಡ ಮಾಡ್ತಿದಾರೆ. ವೆಲ್, ನವೆಂಬರ್ ಅಂದ್ರೆ ನವೆಂಬರ್ ಅಲ್ಲಿ ಮಾತ್ರ ಗಡ್ಡ ಬೆಳೆಸ್ತಾ ಇದ್ರು, ಡಿಸೆಂಬರ್ ಅಲ್ಲಿ ಗಡ್ಡ ಬೆಳೆಸಂಗಿಲ್ಲ ಅಂತೆಲ್ಲ ಹೇಳಿದ್ರು. ಬಟ್ ಅದು ಡಿಸೆಂಬರ್ ಮಂತ್ ಕೂಡ ಕಂಟಿನ್ಯೂ ಆಗ್ಸಿದೆಯಂತೆ. ಎಲ್ರಿಗೂ ಈಗ ಹುಡುಗರಿಗೆ ಗಡ್ಡ ಬೆಳೆಸೋದೆ ತುಂಬಾ ಇಷ್ಟ ಆಗ್ಬಿಡಿದೆಯಂತೆ. ಹೋಗ್ಲಿ ಬಿಡಿ ಸರ್, ಹೆಣ್ಮಕ್ಳು ಕೂಡ ಹುಡುಗರು ಗಡ್ಡ ಇದ್ರೆ ಒಂದ್ ಸ್ವಲ್ಪ ಜಾಸ್ತಿನೇ ಇಷ್ಟ ಆಗ್ತಾರೆ. ಸೊ ಹಾಗಾಗಿ ಈ ಟ್ರೆಂಡ್ ಈಗ ನವೆಂಬರ್ ಮಾತ್ರ ಅಲ್ಲ, ಡಿಸೆಂಬರ್ಗೂ ಕೂಡ ಕಂಟಿನ್ಯೂ ಆಗ್ತದೆಯಂತೆ. ಶೇವಿಂಗ್ ಖರ್ಚ್ ಮಿಕ್ತು ಅಂತ ಸ್ವಲ್ಪ ಜನ ಹುಡುಗರು ಅನ್ಕೋತಾರೆ. ಖುಷಿಯಾಗಿರಿ, ಇದೇ ಆಪ್ ಅಲ್ಲಿ ಸದ್ಯಕ್ಕೆ ಈ ಸೆಗ್ಮೆಂಟ್ ಅಲ್ಲಿ ನೀವೆಲ್ಲರೂ ಕಳಿಸಿರುವಂತಹ ಮೆಸೇಜಸ್ ಓದೋದಕ್ಕೆ ಟ್ರೈ ಮಾಡ್ಬಿಡ್ತೀನಿ. ಅಶ್ರು ಅಶ್ವಿನಿ ಅಂತೆ, ವೆರಿ ಗುಡ್ ಈವ್ನಿಂಗ್ ಮ್ಯಾಮ್ ಅಂತ ಕಳಿಸಿದ್ರೆ, ಕಿಸಸ್ ಬೇರೆ, ಓ ನಾಲ್ಕು ನಾಲ್ಕು, ಥ್ಯಾಂಕ್ ಯು, ವೆರಿ ಗುಡ್ ಈವ್ನಿಂಗ್. ಹಾಗೆ ಖುಷ್ ಖುಷ್ ಸಾಂಗ್ ಬೇಕಂತೆ ಅವ್ರಿಗೆ, ಚಮಕ್ಕಿಂದ ಯಾರಿಗಪ್ಪ ಇದು, ಸಂದೀಪ್ ಅವ್ರಿಗೆ. ವೆಲ್, ಇದ್ ರಿಕ್ವೆಸ್ಟ್ ಶೋ ಅಲ್ಲ, ಆದ್ರೂ ಖಂಡಿತ ಐ ಥಿಂಕ್ ಖುಷ್ ಖುಷ್ ಸಾಂಗ್ ಆಲ್ರೆಡಿ ಪ್ಲೇ ಆಗಿದೆ. ಸೊ ಐ ಹೋಪ್ ಯು ಆರ್ ವಾಚಿಂಗ್ ದಿಸ್ ಶೋ. ಗಣೇಶ್ ರುಚಿ ಅವರು ಕೂಡ ಮೆಸೇಜ್ ಕಳಿಸಿದ್ದಾರೆ, ಓ ನಮಗೋಸ್ಕರ ಒಂದು ಇನ್ಫಾರ್ಮೇಶನ್ ಕೊಟ್ಬಿಟ್ಟಿದ್ದಾರೆ. ಹಾಯ್, ಗುಡ್ ಈವ್ನಿಂಗ್ ಸ್ಮಿತ್. ಟುಡೇ ಕುರುಕ್ಷೇತ್ರ ಸೆಕೆಂಡ್ ಟೀಸರ್ ರಿಲೀಸ್ ಅಂತ ಕೊಟ್ಟಿದ್ದಾರೆ. ಆಕ್ಚುಲಿ ಯಾ, ಸೆಕೆಂಡ್ ಟೀಸರ್ ರಿಲೀಸ್ ಆಗಿದೆ, ಮರ್ತೇ ಹೋಯ್ತು. ನಾವ್ ಅದನ್ನ ರಾಜ್ ಮ್ಯೂಸಿಕ್ ಫೇಸ್ಬುಕ್ ಪೇಜ್ ಅಲ್ಲಿ ಪೋಸ್ಟ್ ಮಾಡಿದ್ವಿ, ಹೋಗಿ ಚೆಕ್ ಮಾಡ್ಬೋದು. ಜೊತೆಯೇ ಯಾರಿದು ಸೆಲ್ಫಿ ಪೋಸ್ಟ್ ಮಾಡಿದರೆ, ಹಾಯ್ ರಾಜ್ ಮ್ಯೂಸಿಕ್, ಒಬ್ಬರು ಮಾಡುವ ಮೋಸ ಎಲ್ಲರ ಮೇಲೂ ನಂಬಿಕೆ ಕಳ್ಕೊಳ್ಳೋ ಹಾಗೆ ಮಾಡುತ್ತೆ ಅಂತ ಮೆಸೇಜ್ ಕಳ್ಸಿದ್ರೆ. ಯಾ, ಡಿಪೆಂಡ್ಸ್ ಆನ್ ದ ಪರ್ಸನ್. ಎನಿವೇ, ಕನಕೇಶ್ ಗಂಗಾವತಿ ಗೋನಾಳ ಅವರ ಫ್ರೆಂಡ್ ಜೊತೆ ಒಂದು ಸೆಲ್ಫಿಯನ್ನ ಪೋಸ್ಟ್ ಮಾಡಿದರೆ. ಐ ಹೋಪ್ ಗಂಗಾಳ ಅವರೇ ನೀವು ಕಾರ್ಯಕ್ರಮ ನೋಡ್ತಿದ್ದೀರ ಅಂತ, ನಿಮ್ಮಿಬ್ರ ಸೆಲ್ಫಿ ನಮ್ಮ ಕಾರ್ಯಕ್ರಮದಲ್ಲಿ ಫೀಚರ್ ಆಗಿದೆ. ಥ್ಯಾಂಕ್ ಯು ಸೋ ಮಚ್. ಓಕೆ, ನಾನು ಇನ್ನೂ ಮೆಸೇಜಸ್ ಇಲ್ಲೇ ಕುತ್ಕೊಂಡು ಓದ್ತಿರ್ತೀನಿ ಟೈಮ್ ಬಿಟ್ರೆ, ಬಟ್ ಏನ್ ಮಾಡೋಕ್ಕಾಗತ್ತೆ, ಕಾರ್ಯಕ್ರಮ ಮುಗಿಸುವಂತ ಸಮಯ. ವೆಲ್, ಅಶೋಕ್ ಅವರು ಆಲ್ರೆಡಿ ರೆಡಿ ಆಗಿರ್ತಾರೆ, ಬನ್ನಿ ಅವ್ರ ಜೊತೆ ಮಾತಾಡಿ ಲವ್ ಝೋನ್ ಅಲ್ಲಿ. ಸೊ ನಾನು ಇಲ್ಲಿಂದ ಹೊಡ್ತಾ ಇದೀನಿ, ಅಲ್ಲಿ ತನಕ ನೀವು ಆಫ್ ಕೋರ್ಸ್ ರಾಜ್ ಮ್ಯೂಸಿಕ್ ಟ್ಯೂನ್ ಆಗಿರ್ತೀರಾ ಅಂತ ನಂಗೆ ಗೊತ್ತು. ಬಟ್ ನಿಮ್ಮ ಫೀಡ್ಬ್ಯಾಕ್ ಏನೇ ಇದ್ರು ನಮ್ಮ ರಾಜ್ ಮ್ಯೂಸಿಕ್ ಫೇಸ್ಬುಕ್ ಪೇಜ್ ಅಲ್ಲಿ ಪೋಸ್ಟ್ ಮಾಡಿ. ಓಕೆನಾ, ನಾಳೆ ಸಿಗ್ತೀನಿ. ಟಿಲ್ ದೆನ್ ಹ್ಯಾವ್ ಫನ್, ಬೈ.